ಸರ್ ಸರ್ ಒಂದು ನಿಮಿಷ, ಅಲ್ಲಕ್ಸಾದ ಉದಾಹರಣೆ, ಅಲ್ಲಕ್ಸ ಹೆಸರು ತಗೊಂಡ್ರಿ, ಅದರ ಇತಿಹಾಸ ಚರ್ಚೆ ಮಾಡಮ್ಮ. ಮಾಡಿ ಅಲ್ಲಕ್ಸ ಇತಿಹಾಸ ಚರ್ಚೆ ಮಾಡಮ್ಮ. ಯಾರ್ದದು? ಯಾರ್ದಂದ್ರೆ ನಮ್ಮ ಫಸ್ಟ್ ಕಾಬಾ ಅದು. ಫಸ್ಟ್ ಆ ಕಡೆ ತಿರ್ಕೊಂಡು ನಮಾಜಿ ಮಾಡ್ತಾ ಇದ್ದಿದ್ ನಾವು. ಇಸ್ಲಾಂ ಯಾವಾಗ ಯಾವ ಇಸ್ವಿಲ್ ಬಂತು? ಇಸ್ಲಾಂ 1416 ಬಂದಿದ್ದು. 1460 ಅಲ್ಲ ಅಣ್ಣ, 1400 ಇಯರ್ಸ್ ಆಯಿತು. 7th century ಬಂತು. 7th century ಬಂತು, 1400 ವರ್ಷಗಳ ಮುಂಚೆ. ಅದಕ್ಕಿಂತ ಮುಂಚೆ ಆ ಜಾಗದಲ್ಲಿ ಯಾರು ಪ್ರಾರ್ಥನೆ ಮಾಡ್ತಿದ್ರು? ಅದ್ರ ಮುಂಚೆ ಬೇರೆ ಬೇರೆ ಧರ್ಮದವ್ರು ಇದ್ರು. ಆದಮ್ ಅಲೈ ಸಲಾಂ ಬಂದಿದ್ಮೇಲೆ ತುಂಬಾ ಬೇರೆ ಬೇರೆ ನಬಿಗಳು ಬಂದಿದ್ದಾರೆ. ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ, ನಾವು ರಿಜೆಕ್ಟ್ ಮಾಡ್ತಾ ಇಲ್ಲ. ಆದ್ರೆ ಜನರ ಮೇಲೆ ದೌರ್ಜನ್ಯ ಮಾಡೋದು ತಪ್ಪಲ್ವಾ? ಹಮಾಸ್ ಮೇಲೆ, ಫಲಸ್ತೀನ್ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರೆ ಅವರು ಟೆರರಿಸ್ಟ್ಗಳೇ, ಅವ್ರಿಗೆ ಯಾಕೆ ಹೇಳ್ತಾ ಇಲ್ಲ ನೀವು ಟೆರರಿಸ್ಟ್ ಅಂತ? ಅಲ್ಲಕ್ಸ ಅದೊಂದು ಸಾಲ್ವ್ ಮಾಡ್ಬೋಣ ಇಲ್ಲಿ ಇಶ್ಯೂ. ಅಲ್ಲಕ್ಸ ಅದೊಂದು ಸಾಲ್ವ್ ಮಾಡ್ಬೋಣ. ಇಸ್ಲಾಂ ಬರುವುದಕ್ಕಿಂತ ಮುಂಚೆ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದವ್ರು ಯಾರು? ಯಾರು? ಕ್ರಿಶ್ಚಿಯನ್ ಇದ್ರು, ಯಹೂದಿಗಳಿದ್ರು, ಅವ್ರು ಬೇರೆ ಬೇರೆ ರಿಲಿಜನ್ಗಳು ಇದ್ರು ಮುಂಚೆ. ಈಗ ಅವ್ರು ಯಾಕೆ ಅಲ್ಲಿ ಪ್ರಾರ್ಥನೆ ಮಾಡ್ಬೋದು? ಯಾರು ಹೇಳ್ತಾ ಇದ್ರೆ ಮಾಡಬಾರ್ದು ಅಂತ? ಫಲಸ್ತೀನ್ ಅವ್ರು ಹೇಳ್ತಾ ಇದ್ರೆ ಮಾಡಬಾರ್ದು ಅಂತ? ಅಲ್ಲಿಗೆ ನೀವು ಬೇಸಿಕ್ ಇಶ್ಯೂನೇ ಅರ್ಥ ಆಗಿಲ್ಲ ನಿಮಗೆ. ನೋ ನೋ ನೋ, ಕ್ಯಾನ್ ಐ ಆನ್ಸರ್ ಟು ದಿಸ್ ಕ್ವೆಶ್ಚನ್? ಬೇಸಿಕ್ ಇಶ್ಯೂನೇ ನಿಮಗೆ ಅರ್ಥ ಆಗಿಲ್ಲ ಅಂತ ಅಲ್ಲಿಗೆ. ಮಸ್ಜಿದ್ ಅಲ್ಅಕ್ಸ ಅದನ್ನ ಕ್ಲಿಯರ್ ಮಾಡಿ ಹೇಳ್ತೇನೆ. ಮಸ್ಜಿದ್ ಅಲ್ಅಕ್ಸ ನೀವೇ ಹೇಳಿದ್ರಿ ಇಬ್ರಾಹಿಮಿಕ್ ರಿಲಿಜನ್ ಆಗಿತ್ತು ಅಂತ. ಯಾರು? ಯಹೂದಿಯರು, ಜುಡಾಯಿಸಮ್, ತೊರಾ ಬುಕ್ಕನ್ ಆಗಿರ್ತದೆ ಅವರು ಬಿಲೀವ್ ಮಾಡಿರುವಂತಹದ್ದು ಮಸ್ಜಿದ್ ಅಲ್ಅಕ್ಸ ಯಾಕೆ ಅಂತ ಕೇಳಿದ್ರಲ್ಲ. ಸೊ ಅಲ್ಲಿಗೆ ಕೂಡ ಬಂದಿರುವಂತಹದ್ದು ಮೂಸಾ ಅಲಿ ಇಸ್ಲಾಂ, ಈಸಾ ಅಲಿ ಇಸ್ಲಾಂ ಅನ್ನುವಂಥ ಅವರು ಕೂಡ ಬಿಲೀವ್ ಮಾಡಿರುವಂತಹದ್ದು ಅಲ್ಲಾಹನನ್ನು. ಅದ ನಂತರ ಬಂದಂತಹ ಪ್ರಾಫಿಟ್ ಅನ್ನು ಬಿಲೀವ್ ಮಾಡದ ಕಾರಣ ಆಗಿರ್ತದೆ ಅವರು ಜುಡಾಯಿಸಮ್ ಅನ್ನು ಎಸೆಪ್ಟ್ ಮಾಡ್ತಾ ಇರುವಂತಹದ್ದು. ಅವತ್ತು ಕೂಡ ಅವರು ಅವತ್ತು ಮಾಡಿರುವಂತಹದ್ದು ಕೂಡ ಇಸ್ಲಾಮೇ. ನೀವಿವತ್ತು ಪ್ರಾಫಿಟ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಂದಂತ ಮಾಡಿದಂತಹ ಚರಿತ್ರೆಯನ್ನು ಫುಲ್ ಇಸ್ಲಾಮಿಕ್, ಅದು ಫಾರ್ ಹ್ಯೂಮನ್ ಕೈಂಡ್. ಆವಾಗ ಬಂದಿರುವಂತಹದ್ದು ಒಂದು ಸೆಟ್ ಆಫ್ ಜನರಿಗೆ ಮಾತ್ರ ಅಷ್ಟೇ. ಮಸ್ಜಿದ್ ಉಲ್ ಅಕ್ಸಾ ವಾಸ್, ಈಸ್ ಅಂಡ್ ವಿಲ್ ಬಿ ಫಾರ್ ಮುಸ್ಲಿಮ್ಸ್. ಅರ್ಥ ಆಯ್ತಾ? ಪ್ರಾರ್ಥನೆ ಯಾರು ಮಾಡಬಾರ್ದು ಅಂತ ಯಾರು ಹೇಳ್ತಾ ಇದ್ದಾರೆ ಅಜಿತ್ ಸರ್? ಅಲ್ಲಿ ಉತ್ತರ ಅಲ್ಲಿದೆ. ನಿಮ್ಮ ಪ್ರಶ್ನೆಗೆ ಅವರೇ ಉತ್ತರ. ಅವ್ರೇನು ಹೇಳ್ತಾರೆ ಅಂದ್ರೆ ಮಸ್ಜಿದೆ ಅಕ್ಸಾ ಮುಸ್ಲಿಂ ಅಲ್ಲೇ ಪ್ರಾರ್ಥನೆ ಮಾಡೋದು. ನೀವು ಗೋಡೆ ಹೇಳಿದ್ರಲ್ಲ, ಗೋಡೆ ಇದೆಯಲ್ಲ, ಯಹೂದಿಗಳು ಪ್ರಾರ್ಥನೆ ಮಾಡ್ತಾರಲ್ಲ ಅಲ್ಲಿ ಪ್ರಾರ್ಥನೆ ಮಾಡಬೇಡಿ ಅಂತ ಯಾರು ತಳಿತಾ ಇಲ್ಲ ಅವ್ರಿಗೆ. ಅವ್ರಿಗೆ ಬಿಟ್ಟಿದಾರಲ್ಲ, ಪ್ರಾರ್ಥನೆ ಮಾಡ್ತಾ ಇದಾರಲ್ಲ ಅವರು. ಭಾವನ ಒಂದು 10 ನಿಮಿಷ ಹೊರಗೆ ಹೋಗಿ ಅಲ್ಲಕ್ಸ ಮಸ್ತುತ್ತಲಿನ ವಿವಾದ ಏನು ಅಂತ ತಿಳ್ಕೊಳ್ಳಿ. ಹಾ, ಪ್ರಾರ್ಥನೆ ಮಾಡಬಾರ್ದು ಅಲ್ಲಲ್ಲ, ಒಂದ್ ನಿಮಿಷ, ನಿಮ್ಗೆ ಗೊತ್ತಿದೆ ಅಂತ ಇಲ್ಲ, ನಮಗೂ ಗೊತ್ತಿದೆ. ಅಲ್ಲ, ಅಲ್ಲಿ ಯಹೂದಿಗಳ ಪ್ರಾರ್ಥನೆಗೆ ವಿರೋಧ ಇದೆಯೋ ಇಲ್ವೋ ಒಂಚೂರು ಸರ್ಚ್ ಮಾಡ್ಕೊಂಡು ಬನ್ನಿ. ಇವತ್ತೇನು ರೀ, ಇನ್ಫಾರ್ಮೇಷನ್ ಫ್ರೀ ಆಗಿದೆ, ಒಂದು ಸ್ಮಾರ್ಟ್ ಫೋನ್ ಇದ್ರೆ ಗೂಗಲ್ನಲ್ಲಿ ಸಿಗುತ್ತೆ, ಡಾಕ್ಯುಮೆಂಟ್ರಿಗಳಿದ್ದಾವೆ, ಡಾಕ್ಯುಮೆಂಟೆಡ್ ಎವಿಡೆನ್ಸ್ಗಳಿದ್ದಾವೆ. ಅಲ್ಲಕ್ಸಾ ಮಾಸ್ಕಿನ 35 ಎಕರೆ ಪ್ರದೇಶ ಇದೆಯಲ್ಲ, ಅದು ವಕ್ಫಲ್ಲಿದೆ. ವಕ್ಫು ಜೋರ್ಡನ್ಗೆ, ಜೋರ್ಡನ್ ಏನು ವಕ್ಫು? ಜೋರ್ಡನ್ನಿನ ಆರ್ಗ್ಯುಮೆಂಟ್ ಏನು, ವಕ್ಫ್ನ ಆರ್ಗ್ಯುಮೆಂಟ್ ಏನು, ಇಸ್ರೇಲಿನ ಆರ್ಗ್ಯುಮೆಂಟ್ ಏನು? ಒಂದು 10 ನಿಮಿಷ ಟೈಮ್ ತಗೊಂಡು ಒಂದು ಅಧ್ಯಯನ ಅಂತ ಮಾಡಿ. ಅಲ್ಲಿ ಯಾರು ಗೋಡೆಗೆ ಯಾರು ಪ್ರಾರ್ಥನೆ ಮಾಡಬೇಡ ಅಂತ ಹೇಳ್ತಾರೆ? ಯಾರು ಹೇಳಿಲ್ವಲ್ಲ? ಇವೆಲ್ಲ ತುಂಬ ಲೇಮ್ ಡಕ್ ಆರ್ಗ್ಯುಮೆಂಟ್ ಅನ್ನಿಸ್ಕೊತವೆ. ಲೇಮ್ ಡಕ್ ಆರ್ಗ್ಯುಮೆಂಟ್ ರೈಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.